महाराज की जय। महाराज की जय। बोला जगत ज्योति बसवेश्वर महाराज की जय। बोला जगत ज्योति बसवेश्वर महाराज की जय। जय श्री राम जय श्री राम जय श्री राम जय श्री राम। छत्रपति शिवाजी महाराज की जय। बोला छत्रपति शिवाजी महाराज की जय। जय श्री राम जय श्री राम। इवत्तु ಜಗದ್ದೋಷಿ ಬಸವೇಶ್ವರರ ಜಯಂತ್ಯೋತ್ಸವ ಅಂಗವಾಗಿ ಇವತ್ತು ಸುಮಾರು ಇಡೀ ದೇಶ ತುಂಬ ಒಂದು ಜಯಂತ್ಯೋತ್ಸವ ಅಂಗವಾಗಿ ವಿಶೇಷ ಪೂಜೆ ಆಗಿರ್ಬೋದು, ಬಸವೇಶ್ವರ ಮೂರ್ತಿಗೆ ಮಾಲಾರ್ಪಣೆ ಮಾಡೋದಾಗಿರ್ಬೋದು, ಇಡೀ ದೇಶ ತುಂಬ ಒಂದು ವಿಜೃಂಭಣೆಯಿಂದ ಬಸವೇಶ್ವರ ಜಯಂತಿಯನ್ನು ಆಚರಣೆ ಮಾಡ್ತಾ ಬಂದಿದ್ದು. ಬಸವಣ್ಣವರು ಸಮಾನತೆ ಹರಿಕಾರರು, ಹನ್ನೆರಡನೇ ಶತಮಾನದಲ್ಲಿ ಅವತ್ತಿನದಲ್ಲೇ ಸಮಾನತೆಯನ್ನು ಒಂದು ಬುನಾದಿಯನ್ನು ಹಾಕಿ ಈ ದೇಶ ಈ ನಾಡು ಸಮಾನತೆ ತಳದಲ್ಲಿ ನಾವೆಲ್ಲರೂ ಬದುಕಬೇಕಂಥೇಳಿ ಬಸವಣ್ಣವ್ರು ಹಾಕಿಕೊಟ್ಟಂಥ ಮಾರ್ಗದರ್ಶನದಲ್ಲಿ ಇಂದಿಗೂ ಕೂಡ ನಾವು ಒಂದು ಸಮಾನತೆಯ ಹಾದಿಯಲ್ಲಿ ಬಂದಿದ್ದೀವಿ. ಹೀಗಾಗಿ ಇವತ್ತು ಬಸವೇಶ್ವರ ಜಯಂತಿ ಅಂಗವಾಗಿ ಅವರನ್ನು ನಾವು ಸ್ಮರಣೆ ಮಾಡಲೇಬೇಕಾಗ್ಯದ. ಯಾಕಂದರೆ ಈ ದೇಶಕ್ಕೆ ಏನಾದರೂ ಒಂದು ಶಾಂತಿ ಸುವ್ಯವಸ್ಥೆ ಇವತ್ತಿನ ಮಟ್ಟಿಗೆ ಇರಬೇಕಾದ್ರೆ, ನಾವೆಲ್ಲ ಸಮಾನತೆಯಿಂದ ಇರಬೇಕಾದ್ರೆ ಅದಕ್ಕೆ ಮೂಲ ಕಾರಣೀಭೂತರೇ ಬಸವಣ್ಣವರು. ಹೀಗಾಗಿ ಅವರ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಸಮಾಜ ನಡೀಬೇಕಾಗುತ್ತದೆ. ಈಗಾಗಲೇ ನಾವು ದೆಹಲಿಯಲ್ಲಿರ್ತಕ್ಕಂಥ ಪಾರ್ಲಿಮೆಂಟ್ ಅವಾಗ ಹನ್ನೆರಡನೇ ಶತಮಾನದಲ್ಲಿ ಅವರು ಬಸವಣ್ಣವ್ರ ಬಸವ ಕಲ್ಯಾಣದಲ್ಲಿ ಒಂದು ಅವಾಗೇನೇ ಅವರು ತಮ್ಮ ಹನ್ನೆರಡನೇ ಶತಮಾನದಲ್ಲಿ ಒಂದು ಪಾರ್ಲಿಮೆಂಟ್ ಮಾಡಿದರು. ಅಂಥ ಪಾರ್ಲಿಮೆಂಟ ಉದಾಹರಣೆ ಇಟ್ಕೊಂಡೆ ಇವತ್ತು ನಮ್ಮ ರಾಜಧಾನಿಯಲ್ಲಿ ಒಂದು ಪಾರ್ಲಿಮೆಂಟನ್ನು ಕಟ್ಟ್ಯಾರ. ಇಂಥವು ಅವಾಗಿನ ಕಾಲದಲ್ಲಿ ಬಸವಣ್ಣವರು ಅವಾಗ ಹಲವಾರು ವಿಚಾರಧಾರೆಗಳನ್ನು ಈ ಸಮಾಜಕ್ಕೆ ತಿಳಿಸಿ ನಮ್ಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟಾರ. ಆ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಕೂಡಿ ಹೊಂಟೇವೆ ಅಂಥೇಳಿ ನಾನು ತಿಳಿಸೋಕೆ ಇಚ್ಛಪಡ್ತೀನಿ. ಇದು 1114ನೇ ಜಯಂತ್ಯೋತ್ಸವ. ವಿಜಯಪುರ ಜನರು, ಈ ವಿಜಯಪುರ ಜಿಲ್ಲೆಯ ಜನರು ಸೌಹಾರ್ದಯುತವಾಗಿ ಬರ್ತಕ್ಕಂಥ ಜನರು. ಇಲ್ಲಿ ಬಸವಣ್ಣವರ ಹುಟ್ಟಿದಂಥ ಈ ಜಿಲ್ಲೆ, ಈ ಜಿಲ್ಲೆಯಲ್ಲಿ ಸಮಾನತೆಯನ್ನು ನಾವೆಲ್ಲರೂ ಕೂಡಿ ಅಣತಮರಂಗಿಯಾಗಿ ಯಾವುದೇ ಜಾತಿ ಧರ್ಮ ಅವರು ಲಿಂಗಾಯತ ಧರ್ಮದ ಪ್ರತಿಪಾದಕರಾದರೂ ಕೂಡ ಇನ್ನಿತರ ಎಲ್ಲ ಧರ್ಮಗಳನ್ನು ಒಟ್ಟಿಗೆ ತಗೊಂಡು ಹೋಗುವ ಶಕ್ತಿ ಬಸವಣ್ಣರಲ್ಲಿತ್ತು. ಹೀಗಾಗಿ ನಾವು ಆ ಬಸವಣ್ಣವರ ಹುಟ್ಟಿದ ಜಿಲ್ಲೆಯಲ್ಲಿ ನಾವು ಕೂಡ ಇದ್ದೇವೆ. ಹೀಗಾಗಿ ಸಮಾನತೆಯನ್ನು ಅಣ್ಣ ತಮ್ಮಂದ್ರೆ ಹಾಗೆ ನಾವೆಲ್ಲ ಸಮಾನತೆ ಸಾರುವ ಮೂಲಕ ದೇಶಕ್ಕೆ ಜಿಲ್ಲೆ ಮಾದರಿ ಆಗ್ಬೇಕಂತೇಳಿ ನಾನು ಬಯಸ್ತೇನೆ. ಲೈಕ್ ಕರೆ, ಶೇರ್ ಕರೆ, ಸಬ್ಸ್ಕ್ರೈಬ್ ಕರೆ, ಬೆಲ್ ಐಕನ್ ಬಟನ್ ದಬಾನಾ ನಾ ಭೂಲೇ.